ನೋಡಿ ಫ್ರೆಂಡ್ಸ್, ಆಟದಲ್ಲಿ ಸಿಲಿಂಡರ್ ಮೇಲೆ ಕುತ್ಕೊಂಡು ಹೋಗತ್ತು. ಎಲ್ಲಾದ್ರೂ ನೋಡಿದ್ದೀರಾ, ಇನ್ನೊಬ್ಳು ಸಾಹಸ ಮಾಡ್ತಾವ್ರು ನೋಡಿ. ನಾವು ಪುರುದಮ್ಮ ಟೆಂಪಲ್ ಇವತ್ತು ಯಾಕೆ ಹೋಗ್ತಾ ಇದ್ದೀವಿ ಅಂದರೆ, ನಾವೊಂದು ಅರ್ಕೆ ಕಟ್ಕೊಂಡಿದ್ವಿ ಫ್ರೆಂಡ್ಸ್, ಅರ್ಕೆ ನೆರವೇರಿದೆ, ಅದಕ್ಕೋಸ್ಕರ ಅರ್ಕೆ ತೀರ್ಸೋಣ ಅಂತ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಪವರ್ಫುಲ್ ದೇವ್ರಿದು. ಫೈನಲಿ ನಾವು ಪುರುದಮ್ಮ ಟೆಂಪಲ್ ಹತ್ರ ಬಂದ್ವಿ. ಎಂಟ್ರಿ ಆದ ತಕ್ಷಣ ಫಸ್ಟ್ ಹೋಗಿ ನಾವು ಅಡುಗೆ ಮಾಡೋದಕ್ಕೆ ಜಾಗ ಇಟ್ಕೋತೀವಿ, ಯಾಕೆಂದರೆ ಜಾಗ ಸಿಗಲ್ಲ, ತುಂಬ ರಶ್ ಇರುತ್ತೆ. ಅದಕ್ಕೋಸ್ಕರ ನಾವು ಫಸ್ಟು ಜಾಗ ಇಟ್ಕೊಂಡು ನೆಕ್ಸ್ಟು ಮನೆಯಿಂದನೇ ಮೊಸರನ್ನ ತಳಗೆ ತೊಗೊಬಂದಿದ್ದು. ತಳಗೆಯನ್ನು ಇಟ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡ್ಕೊಬರೋಣ ಅಂತ ಹೊರಟು, ಈ ದೇವ್ರ ಹತ್ರ ನಾವು ಬಂದು ನೈವೇದ್ಯ ಬಿಟ್ಟು ಪೂಜೆ ಎಲ್ಲನೂ ಫಸ್ಟ್ ನಾವು ಮಾಡ್ಕೊಂಡು ಈ ದೇವ್ರಿಗೆ ನೈವೇದ್ಯ ನಾವೇ ಮನೆಯಿಂದ ಮಾಡ್ಕೊಬಂದು ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು. ಇಲ್ಲಿ ನಾನ್ ವೆಜ್ ಏನೂ ತರಂಗಿಲ್ಲ ಇದರೊಳಗಡೆ, ಬರೀ ಮೊಸರನ್ನ ತಳಗೆ ಮಾತ್ರ ಇಟ್ಬಿಟ್ಟು ಪೂಜೆ ಮಾಡ್ಕೊಂಬರ್ಬೇಕು. ಇವಾಗ ಮೇನ್ ದೇವ್ರನ್ನ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಬಂದಾಗ ಯಾರೂ ಅಷ್ಟು ಜನನೇ ಇರಲಿಲ್ಲ. ಇವಾಗ ಆಲ್ರೆಡಿ ಕ್ಯೂ ನಿಂತಿದ್ದಾರೆ ಜನ ಬಂದು. ಟೈಮ್ 7:30 ಆಗಿದೆ ಅಷ್ಟೇ. ಮೇನ್ ದೇವ್ರನ್ನ ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಅಂದರು, ಸೊ ನಾನು ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ದೇವಸ್ಥಾನ ಎದುರುಗಡೆ ದೇವಸ್ಥಾನ ಇದೆ, ಇಲ್ಲಿ ಹೂ ಸಹ ಕೇಳ್ಬೋದಂತೆ. ಹೂ ಕೇಳ್ತಾ ಇದ್ರು ಎಲ್ಲರೂ, ನಾವೇನು ಕೇಳಲಿಲ್ಲ. ನೋಡಿ ಫ್ರೆಂಡ್ಸ್, ನಾವು ದೇವ್ರ ದರ್ಶನ ಮಾಡ್ಕೋಬರ ಬಂದಾಗಲೂ ಇಷ್ಟು ಕ್ಯೂ ಇರಲಿಲ್ಲ. ದರ್ಶನ ಮಾಡ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ತುಂಬ ಜನ ಇದ್ದರು, ಕ್ಯೂ ಸಹ ನಿಂತಿತ್ತು ಆಲ್ರೆಡಿ. ಆಮೇಲೆ ಫ್ರೆಂಡ್ಸ್, ನಾವು ದೇವ್ರ ದರ್ಶನ ಮಾಡೋಕ್ಕೆ ಅಂತ ಬಂದು ನಿಮ್ಗೆ ಇಲ್ಲೇ ಏನಾದರೂ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಅನ್ಸಿದ್ರು ಏನು ಪ್ರಾಬ್ಲಮ್ ಇಲ್ಲ. ಇಲ್ಲೇ ಎಲ್ಲ ಸಾಮಾನು ಸಹ ಸಿಗುತ್ತೆ, ಗ್ಯಾಸು ಸಹ ಸಿಗುತ್ತೆ, ಹಾಗೆ ಸೌದೆನೂ ಕೂಡ ಸಿಗುತ್ತೆ, ತೊಗೋಬೋದು ನೀವು. ದೇವಸ್ಥಾನದೊಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ನಾನು ನಿಮಗೆ ಹೊರಗಡೆ ಫೋಟೋಗಳು ಮಾಡ್ತಾ ಇದ್ದೀರಲ್ಲ, ಅಲ್ಲಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ದೇವ್ರನ್ನ ನೀವು. ಟಿಫನ್ ಕೂಡ ಇಲ್ಲೇ ಮಾಡ್ಕೊಂಡು ತಿಂದೋ, ಬಟ್ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಬೇಗ ಬೇಗ. ಆಮೇಲೆ ತುಂಬ ಜನ ರಶ್ ಆಗಿಬಿಡ್ತಾರೆ, ನೈವೇದ್ಯ ಇಡೋಕ್ಕೆಲ್ಲ ತುಂಬ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಫೈನಲಿ ಎಲ್ಲ ಅಡುಗೆ ರೆಡಿ ಆಯಿತು. ಇವಾಗ ನೈವೇದ್ಯ ಇಟ್ಬಿಟ್ಟು ಬರೋಣ ದೇವ್ರಿಗೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ನೈವೇದ್ಯ ಎಲ್ಲ ಇಟ್ಟು ನಾವೇ ಪೂಜೆ ಮಾಡ್ಕೊಂಡು ಬರಬೇಕು. ಪೂಜೆ ಎಲ್ಲ ಮುಗೀತು, ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಫ್ರೆಂಡ್ಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.